ಇನ್ನು ಕರ್ನಾಟಕದಲ್ಲಿ ಬೇರೆ ರಾಜ್ಯದ ಕಾರ್ಮಿಕರಿದ್ದೀರಾ, ಅವರಿಗೂ ಕೂಡ ಸರ್ಕಾರದಿಂದ ವ್ಯವಸ್ಥೆ ಆಗ್ತಾ ಇದೆ, ಅದೇನಂತೀರಾ? ಬ್ರೇಕಿಂಗ್ ನ್ಯೂಸ್ ಅಲ್ಲಿ ನೋಡೋಣ. ಕರ್ನಾಟಕದಲ್ಲಿ ಬೇರೆ ರಾಜ್ಯದ ಕಾರ್ಮಿಕರಿದ್ದೀರಾ, ಬೇರೆ ರಾಜ್ಯದ ಕಾರ್ಮಿಕರೇ ಇಂದಿನಿಂದ ನಿಮ್ಮ ಊರಿಗೆ ತೆರಳಬಹುದು, ನಿಮ್ಮ ರಾಜ್ಯಕ್ಕೆ ತೆರಳಬಹುದು. ದೇಶದಲ್ಲಿ ಸಂಚರಿಸಲಿವೆ ಶ್ರಮಿಕ ಸ್ಪೆಷಲ್ ರೈಲುಗಳು. ಕಾರ್ಮಿಕರು ವಿದ್ಯಾರ್ಥಿಗಳಿಗಾಗಿ ಶ್ರಮಿಕ ಸ್ಪೆಷಲ್ ರೈಲು ಸಂಚಾರ ಆಗುತ್ತೆ. ಶ್ರಮಿಕ ಟ್ರೈನ್ಗಳು ನಾನ್ ಸ್ಟಾಪ್ ಒಂದೇ ಸ್ಥಳದಲ್ಲಿ ನಿಲುಗಡೆ ಆಗುತ್ತೆ. ಸ್ಟೇಷನ್ ಟು ಸ್ಟೇಷನ್ ನಡುವೆ ನಿಲುಗಡೆ ಇರುವುದಿಲ್ಲ. ಇನ್ನೊಂದು ರಾಜ್ಯಕ್ಕೆ ಹೋಗಲು ಎರಡು ರಾಜ್ಯಗಳ ಒಪ್ಪಿಗೆಯನ್ನ ಪಡಿಬೇಕು. ಫಾರ್ ಎಕ್ಸಾಂಪಲ್, ನೀವು ಕರ್ನಾಟಕದಿಂದ ಬೆಂಗಳೂರಿನಿಂದ ಬಿಹಾರಕ್ಕೆ ಹೋಗೋದಾದ್ರೆ ಬಿಹಾರಲ್ಲಿ ಮಾತ್ರ ಸ್ಟಾಪ್ ಮಾಡಲಾಗುತ್ತೆ. ಮಧ್ಯ ಯಾವ ಊರು ಬಂದರೂ ಕೂಡ, ಯಾವ ಜಂಕ್ಷನ್ ಬಂದರೂ ಕೂಡ ಅಲ್ಲಿ ಸ್ಟಾಪ್ ಮಾಡೋದಿಲ್ಲ. ಇನ್ನು ತಮಿಳುನಾಡಿನಿಂದ ಬೇರೆ ಕಡೆ ಹೋಗ್ಬೇಕಂದ್ರೂ ಅದೇ ಕಥೆ ಆಗುತ್ತೆ. ಸೊ ಎಲ್ಲೂ ಕೂಡ ಮಧ್ಯ ಟ್ರೈನ್ಗಳನ್ನ ನಿಲ್ಸಲ್ಲ. ನಾನ್ ಸ್ಟಾಪ್ ಟ್ರೈನ್ಗಳೆಲ್ಲವೂ ಕೂಡ ಸ್ಟೇಷನ್ ಟು ಸ್ಟೇಷನ್ ಸ್ಟಾಪ್ಸ್ ಇರೋದಿಲ್ಲ, ಒಂದೇ ಕಡೆ ರೈಲು ನಿಲುಗಡೆ ಆಗುತ್ತೆ. ಸೊ ಬೇರೆ ಬೇರೆ ರಾಜ್ಯದ ಕಾರ್ಮಿಕರಿಗೆ, ವಿದ್ಯಾರ್ಥಿಗಳಿಗೆ, ಇತರರಿಗೆ ಈ ಶ್ರಮಿಕ ಟ್ರೈನ್ ವ್ಯವಸ್ಥೆಯನ್ನ ಸರ್ಕಾರ ಮಾಡಿದೆ. ಓಕೆ, ಇನ್ನು ಕರ್ನಾಟಕದಿಂದ ಬಿಹಾರಕ್ಕೆ ಸ್ಪೆಷಲ್ ಟ್ರೈನ್ ವ್ಯವಸ್ಥೆ ಇದೆ. ಕರ್ನಾಟಕದಿಂದ ಬಿಹಾರಕ್ಕೆ ವಿಶೇಷ ರೈಲು ವ್ಯವಸ್ಥೆ. ಬೆಂಗಳೂರಿನ ಹಲವು ಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಬಿಹಾರದ ಕಾರ್ಮಿಕರಿಗೆ ಈ ಟ್ರೈನ್ ವ್ಯವಸ್ಥೆಯನ್ನು ಮಾಡಿಕೊಡಲಾಗಿದೆ. ಬೆಳಗ್ಗೆ 8:30ಕ್ಕೆ ಬೆಂಗಳೂರಿನ ಚಿಕ್ಕಬಾಣಾವರ ರೈಲು ನಿಲ್ದಾಣದಿಂದ ಟ್ರೈನ್ಗಳು ನಿರ್ಗಮಿಸ್ತವೆ. ಸೊ ಬೆಳಗ್ಗೆ 8:30ಕ್ಕೆ ಬೆಂಗಳೂರಿನ ಚಿಕ್ಕಬಾಣಾವರ ರೈಲು ನಿಲ್ದಾಣದಿಂದ ಟ್ರೈನ್ಗಳು ಹೊರಡ್ತವೆ. ಬಿಹಾರಕ್ಕೆ ವಿಶೇಷ ಟ್ರೈನ್ ವ್ಯವಸ್ಥೆಯನ್ನ ಸರ್ಕಾರ ಮಾಡಿದೆ. ಕರ್ನಾಟಕದಿಂದ ಬಿಹಾರಕ್ಕೆ ವಿಶೇಷ ರೈಲು ವ್ಯವಸ್ಥೆ. ಬೆಂಗಳೂರಿನ ಹಲವು ಭಾಗದಲ್ಲಿ ಬಿಹಾರಿ ಕಾರ್ಮಿಕರು ತುಂಬಾ ಜನ ಇದ್ದಾರೆ, ಸಾವಿರಾರು ಜನ ಬಿಹಾರಿ ಕಾರ್ಮಿಕರಿದ್ದಾರೆ. ಸೊ ಅಂಥವರಿಗೆ ಬಿಹಾರಕ್ಕೆ ತೆರಳೋದಕ್ಕೆ ಇದೀಗ ಸರ್ಕಾರ ನಿರ್ಧರಿಸಿದೆ. ಸೊ ಅವರಿಗೋಸ್ಕರ ಸ್ಪೆಷಲ್ ಟ್ರೈನ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಕರ್ನಾಟಕದಿಂದ ಬಿಹಾರಕ್ಕೆ ವಿಶೇಷ ರೈಲು ವ್ಯವಸ್ಥೆಯನ್ನು ಸರ್ಕಾರ ಮಾಡಿಕೊಟ್ಟಿದೆ. ಬಿಹಾರದಿಂದ ಸಾಕಷ್ಟು ಕಾರ್ಮಿಕರು ಬೆಂಗಳೂರಿಗೆ ಬಂದು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಅವರವರ ಊರುಗಳಿಗೆ ತೆರಳೋದಕ್ಕೆ ಸಾಕಷ್ಟು ಹರಸಾಹಸ ಪಡ್ತಾ ಇದ್ರು. ಸೊ ಅದಕ್ಕೋಸ್ಕರ ಇದೀಗ ಸರ್ಕಾರ ವ್ಯವಸ್ಥೆ ಕೂಡ ಮಾಡಿದೆ. ಬೆಳಗ್ಗೆ 8:30ಕ್ಕೆ ಬೆಂಗಳೂರಿನ ಚಿಕ್ಕಬಾಣಾವರ ರೈಲು ನಿಲ್ದಾಣದಿಂದ ಟ್ರೈನ್ ನಿರ್ಗಮಿಸುತ್ತೆ.